ಪುರಸಭೆ ಅಧ್ಯಕ್ಷ ಜಿಕೆ ಹಿರೇಮಠರ ಅಧಿಕಾರಾವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ, ಬರೀ ಅನುದಾನ ಲೂಟಿಯಾಗುತ್ತಿದೆ ಎಂದು ಸದಸ್ಯ ಮೈನುದ್ದೀನ್ ಮುಲ್ಲಾ ಆರೋಪಿಸಿದರು. ಕುಷ್ಟಗಿಯ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಬೇಕಿದ್ದ ಪುರಸಭೆಯ ಸಾಮಾನ್ಯ ಸಭೆ ರದ್ದಾದ ಕುರಿತು ಪ್ರತಿಕ್ರಿಯಿಸಿ ಅವರು ಮಾತನಾಡಿದರು. ಕಾರ್ಯವೈಖರಿಯಿಂದ ಅವತ್ತಿನ ಸಾಮಾನ್ಯ ಸಭೆಯನ್ನು ರದ್ದುಗೊಳಿಸಲಾಯಿತು. ಯಾರು ಮೆಂಬರ್ ಕೂಡ ಅವರಿಗೆ ತಮ್ಮ ಅಧಿಕಾರದಲ್ಲಿ ಏನು ಕೆಲಸ ಆಗ್ತಾ ಇಲ್ಲ, ಯಾವ ಕೆಲಸ ಕೇಳಿದ್ರು ಕೂಡ ಬರೇ ಅವಾಗ ಮಾಡೋಣ ಇವಾಗ ಮಾಡೋಣ ಅಂತ ಹೇಳಿದರು. ಮೊನ್ನೆ ಶಾಸಕರು ಕೊಟ್ಟ ಅನುದಾನದಲ್ಲಿನೇ ತಾವು ಕೆಲಸ ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಮತ್ತೆ ಇವತ್ತು ಆ ಮೀಟಿಂಗನ್ನು 26ರಂದು ಪೋಸ್ಟ್ಪೋನ್ ಮಾಡಿ ಅವರು ಪುರಸಭೆ ಇದು ಸಾಮಾನ್ಯ ಸಭೆಯನ್ನು ಕರೆದಲಾಗಿತ್ತು. ಆದರೆ ಇವತ್ತು ಕೂಡ ಯಾವ ಸ್ವಪಕ್ಷ ಬಿಜೆಪಿಯವರಾಗಲಿ ಕಾಂಗ್ರೆಸ್ನವರಲ್ಲಿ ಪಕ್ಷೇತರಲ್ಲಿ ಯಾರೂ ಕೂಡ ಇವತ್ತು ಭಾಗವಹಿಸ್ತಾ ಇಲ್ಲ. ಯಾಕಂದರೆ ಅಲ್ಲಿ ಬರೇ ಏನಿದ್ರು ಹಗರಣಗಳ ಸರಮಾಲೆಗಳ ನಡೆದಿದೆ. ಅಲ್ಲಿ ಏನಿದ್ರು ಬರೇ ಲೂಟಿ ಕೆಲಸ, ಬರೇ ಲೂಟಿ ಮಾಡ್ತಾ ಇದ್ದಾರೆ. ಮೊನ್ನೆ ನಾವು ದಾಖಲಾತಿ ಕೇಳಿ ಸಾಮಾನ್ಯ ಸಭೆ ಕೇಳಿದ್ರೆ ದಾಖಲಾತಿಗಳನ್ನು ಕೇಳಿದ್ರೆ ಅಲ್ಲೇದವ ಇಲ್ಲೇದವ ಅಂದರು. 26ನೇ ತಾರೀಕು ಮುಂದೆ ಓಡ್ತೀವಿ, 26ನೇ ತಾರೀಕು ದಾಖಲಾತಿ ಕೊಡ್ತೀವಿ ಅಂದರು. ಇವತ್ತು ಬೆಳಿಗ್ಗೆ ಹೋಗಿ ಕೇಳಿದ್ರೆ ದಾಖಲಾತಿನೂ ಇಲ್ಲ ಏನಿಲ್ಲ. ಅದಕ್ಕೆ ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಯಾರೂ ಪುರಸಭೆ ಸಾಮಾನ್ಯ ಸಭೆಗೆ ಹೋಗಬಾರ್ದು ಅಂತೇಳಿ ತೀರ್ಮಾನ ಮಾಡಿ ಮೊನ್ನೆ ಇನ್ನೊಂದು 2-3 ದಿವಸದಲ್ಲಿ ನಾವೆಲ್ಲರೂ ಹೋಗಿ ಇವ್ರು ಏನೇನು ಹಗರಣ ಮಾಡಿರೋ ತಕ್ಕೊಂಡು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟು ಇವ್ರನ್ನೇ ಕೂಡಲೇ ಮತ್ತು ಅಧ್ಯಕ್ಷರನ್ನ ಮತ್ತು ಅಧಿಕಾರಿಗಳನ್ನು ಇಲ್ಲಿದ್ದ ಸಸ್ಪೆಂಡ್ ಮಾಡ್ಬೇಕಂತ ಹೇಳಿ ನಾ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಕೇಳ್ಕೊತೇನೆ.